ಹಾಯ್ ಹಲೋ ನಮಸ್ತೆ, ನಾನು ಸತೀಶ್. ಹೌದು, ಪ್ರೇಮಿಗಳ ಪಾಲಿಕೆ ಪವಿತ್ರ ಸಿನಿಮಾ ಆಗಿರುವಂಥ ಮುಂಗಾರು ಮಳೆ ಸಿನಿಮಾ ಆ ಕಾಲದಲ್ಲಿ ಎಷ್ಟು ಕಲೆಕ್ಷನ್ನನ್ನು ಮಾಡಿತು, ಹಾಗೂ ಆ ಒಂದು ಸಿನಿಮಾದ ಕಲೆಕ್ಷನ್ನನ್ನು ಬ್ರೇಕ್ ಮಾಡಲು ಎಷ್ಟು ವರ್ಷಗಳು ಬೇಕಾಯಿತು, ಹಾಗೂ ಆ ಒಂದು ಸಿನಿಮಾ ಯಾವುದು ಎಂಬುದನ್ನು ಇದೀಗ ನೋಡೋಣ. ಹೌದು, ಕನ್ನಡ ಚಿತ್ರರಂಗ ಸಾಕಷ್ಟು ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಈ ಒಂದು ಚಿತ್ರಗಳ ಸಾಕಷ್ಟು ಸೂಪರ್ ಸ್ಟಾರ್ಗಳನ್ನು ಕೂಡ ಇದು ಕಂಡಿದೆ. ಇನ್ನು ಅವರ ರೆಕಾರ್ಡ್ಸ್ಗಳನ್ನು ಕೂಡ ಪ್ರೇಕ್ಷಕರು ಗಮನಿಸಿದ್ದಾರೆ. ಇನ್ನು ನಮ್ಮ ಕನ್ನಡ ಚಿತ್ರರಂಗ ಮೊದಲ ಬಾರಿಗೆ 50 ಕೋಟಿ ಕಲೆಕ್ಷನ್ನನ್ನು ಮಾಡಿರುವಂಥ ಸಿನಿಮಾ ಎಂಬುವ ಹೆಗ್ಗಳಿಕೆಯು ಮುಂಗಾರು ಮಳೆ ಸಿನಿಮಾ ಇದೀಗ ಸೃಷ್ಟೀಕರಿಸಿತ್ತು. ಹೌದು, ಗೋಲ್ಡನ್ ಸ್ಟಾರ್ ಅವರ ನಾಯಕ ನಟನಾಗಿ ಕಾಣಿಸಿಕೊಂಡಿರುವಂಥ ಈ ಒಂದು ಸಿನಿಮಾವನ್ನು ಯೋಗರಾಜ್ ಭಟ್ ಅವರು ನಿರ್ದೇಶಿಸಿದ್ದರು. ಇನ್ನು ಮನೋಮೂರ್ತಿಯರವರ ಸಂಗೀತ ಹಾಗೂ ಪೂಜಾ ಗಾಂಧಿಯವರ ನಾಯಕಿಯಾಗಿ ಕೂಡ ಈ ಒಂದು ಸಿನಿಮಾದಲ್ಲಿ ಮೆರುಗನ್ನು ಕೂಡ ತಂದಿದ್ದರು. ಇನ್ನು ಇದು ಪ್ರತಿಯೊಂದು ವಿಧದಲ್ಲಿಯೂ ಕೂಡ ಒಂದು ಪರ್ಫೆಕ್ಟ್ ಲವ್ ಸ್ಟೋರಿ ಸಿನಿಮಾ ಆಗಿರಬೇಕು ಎನ್ನುವುದಕ್ಕೆ ಮುಂಗಾರು ಮಳೆ ಸಿನಿಮಾ ಉದಾಹರಣೆಯಾಗಿ ನಿಂತಿದೆ. ಇನ್ನು ಎಲ್ಲರಿಗೂ ತಿಳಿದೇ ಇದೆ, ಈ ಒಂದು ಸಿನಿಮಾ 50 ಕೋಟಿಯಷ್ಟು ಕಲೆಕ್ಷನ್ನನ್ನು ಮಾಡಿರುವಂಥ ಮೊದಲ ಕನ್ನಡದ ಸಿನಿಮಾ ಎಂಬುದಾಗಿ ಎಲ್ಲರಿಗೂ ತಿಳಿದೇ ಇದೆ. ಆದರೆ ಇದು ಒಟ್ಟಾರೆ ಎಷ್ಟು ಕಲೆಕ್ಷನ್ನನ್ನು ಮಾಡಿತ್ತು, ಹಾಗೂ ಈ ಒಂದು ಸಿನಿಮಾದ ಕಲೆಕ್ಷನ್ನನ್ನು ಬ್ರೇಕ್ ಮಾಡಲಿಕ್ಕೆ ಎಷ್ಟು ವರ್ಷಗಳು ಬೇಕಾಗಿತ್ತು ಎಂಬುದನ್ನು ಇದೀಗ ನೋಡೋಣ. ಅದಕ್ಕೂ ಮುಂಚೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ, ಹಾಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೌದು ಸ್ನೇಹಿತರೆ, ಈ ಒಂದು ಆಲ್ ಟೈಮ್ ಹಿಟ್ ಇಂಡಸ್ಟ್ರಿಯ ಸಿನಿಮಾ ಆಗಿರುವಂಥ ಮುಂಗಾರು ಮಳೆ ಸಿನಿಮಾ ಒಟ್ಟಾರೆಯಾಗಿ ಭರ್ಜರಿ ಇದು 55 ಕೋಟಿ ರೂಪಾಯಿಯಷ್ಟು ಕಲೆಕ್ಷನ್ನನ್ನು ಮಾಡಿತ್ತು. ಇದು ಅಂದಿನ ಕಾಲದಲ್ಲಿ ದೊಡ್ಡ ಮಟ್ಟದ ದಾಖಲೆಯನ್ನು ಸೃಷ್ಟಿಸಿತ್ತು ಎಂದರೆ ತಪ್ಪಾಗಲಾರದು. ಹೌದು, ಈ ಒಂದು ಸಿನಿಮಾವು KGF ಚಾಪ್ಟರ್ 1 ಸಿನಿಮಾಗೆ ಈಕ್ವಲ್ ಆಗಿ ಇತ್ತು ಎಂದರೆ ತಪ್ಪಾಗಲಾರದು. ಇನ್ನು ಅದಾದ ನಂತರ ಈ ಒಂದು ಸಿನಿಮಾದ ಕಲೆಕ್ಷನ್ನನ್ನು ಮುರಿದುದು ಯಾವ ಸಿನಿಮಾ ಎಂಬುದನ್ನು ಇದೀಗ ನೋಡುವುದಾದರೆ ಯಶ್ ನಟನೆಯ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಸಿನಿಮಾ. ಹೌದು, ಯಶ್ ಹಾಗೂ ರಾಧಿಕಾ ಪಂಡಿತ್ ರವರ ನಟನೆಯ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಸಿನಿಮಾವು ಈ ಒಂದು ಕಲೆಕ್ಷನ್ನನ್ನು ಬ್ರೇಕನ್ನು ಮಾಡಿತ್ತು. ಇನ್ನು ಮುಂಗಾರು ಮಳೆ ಸಿನಿಮಾದ ಬಗ್ಗೆ ನಿಮಗಿರುವ ಅಭಿಪ್ರಾಯ ಏನೆಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ, ಹಾಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.